SAKALA, the Karnataka Guarantee of Services to Citizens Act 2011. No more delays. We deliver on time. The government has launched its most ambitious project, SAKALA, a path-breaking policy. The Karnataka Guarantee of Services to Citizens Act 2011 is a guarantee of services to citizen systems within a stipulated time, thereby putting an end to running around from pillar to post to get the required services. SAKALA is being implemented throughout Karnataka, wherein the services are being delivered to citizens within stipulated time by the designated officers. If there is delay, the superior, a competent officer, or appellate authority has to deliver the services and compensation if claimed by citizens. As many as 419 services are offered by the 30 departments or institutions under Karnataka SAKALA Services Act 2011. A definite step to eradicate corruption and red tape. Kala 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 chandrigondu valle kala kannada naadina chandrigondu sakala ha idu yenanta hele mani idu yenanta hele mani helin kalakke janarige seve kodo yojane ade sakala anta hele mani kamalamma yen heltidare ivru ಅದೇ ರೀ ಸರ್ಕಾರದಲ್ಲಿ ಸಕಾಲ ಅಂತ ಹೊಸ ಯೋಜನೆ ಜಾರಿಯಾಗಿದೆ. ಅದರಲ್ಲಿ ಎಲ್ಲಾ ಸರ್ಕಾರಿ ಕೆಲಸಗಳು ನಿಗದಿತ ಅವಧಿಯಲ್ಲಿ ಕಡ್ಡಾಯವಾಗಿ ಮಾಡ್ಕೊಡ್ತಾರಂತೆ. ಹಾಗಾದ್ರೆ ಆ ದಲ್ಲಾಳಿ ಮುನಿಯನ್ ಕಾಟ ತಪ್ಪು. ನಮ್ಮ ಯಜಮಾನ್ರು ತಹಸೀಲ್ದಾರ್ ಆಫೀಸು, ಪಂಚಾಯತ್ ಕಚೇರಿ, ಆ ಆಫೀಸು, ಈ ಆಫೀಸು ಅಂತ ಸುತ್ತಿ ಸುತ್ತಿ ಸಾಕಾಗೋಗಿದೆ. ಮತ್ತೆ ಆ ಸರ್ಕಾರಿ ಕಚೇರಿಗೆ ಹೋಗೋದು ತಪ್ಪುತ್ತೆ ಅಂತೀರಾ? ಹೌದು. ಸಕಾಲ ಅಂದ್ರೆ ಏನು ಅಂತ ಒಂದೇ ಒಂದ್ ಸಾಲ್ನಲ್ಲಿ ಹೇಳೆ ಮಣಿ. ಸಕಾಲ ಅಂದ್ರೆ ಏನು ಅಂತ ಹೇಳಮ್ಮ ಮಣಿ. ಸಕಾಲ ಅಂದ್ರೆ ಏನು ಅಂತ ಹೇಳಮ್ಮ ಮಣಿ. ಹ್ಮ್ ಹೇಳ್ತೀನಿ ಹೇಳ್ತೀನಿ. ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯ ತಪ್ಪಲ್ಲ. ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯ ತಪ್ಪಲ್ಲ. We are working in a democratic setup. We have accepted our responsibility and accountability towards the people. Our administrative machinery, legislative system, judicial process and press makes us directly answerable to the people. Government employees like us have to imbibe a culture to deliver time-bound services to the citizens. We are all citizens first. The state government has brought in a path-breaking legislation called SAKALA in 2011. We are ready to deliver all government services without any delay and in time. We are committed to improving our brand image. ನೋಡಾ, ನೀನ್ ಹಿಂಗೆ ಇದ್ರೆ ಕಾಲೇಜ್ನಾಗ ಸೀಟ್ ಸಿಕ್ಕಾಕಿಲ್ಲ. ಹೋಗಿ ಜಾತಿ ಪ್ರಮಾಣ ಪತ್ರ ತಗಮ ಅಂತ ಹೇಳಿದೀನಿ, ತಿರ್ಕೊಂಡಿದೀಯಲ್ಲ. ಇಲ್ಲಪ್ಪ, ನಾನು ತಾಲೂಕ್ ಆಫೀಸ್ಗೆ ಹೋಗಿದ್ದೆ. ಈಗ ಸಕಾಲ ಅಂತ ಹೊಸ ಅಧಿನಿಯಮ ಬಂದಿದೆ. ಅವರು ಒಂದು 20 ದಿನ ಬಿಡ್ಬಾ ಅಂತ ಹೇಳಿದ್ರು. ಅದಕ್ಕೆ ಸ್ವೀಕೃತಿನೂ ಕೊಟ್ಟಿದ್ದಾರೆ. ನೋಡು ನೋಡು, ಈ ಸಕಾಲ ರಸೀತಿ ಪ್ರಸತಿ ಅದೆಲ್ಲ ಬಿಟ್ಬಿಡು. ಈಗಾಗಲೇ 8 ದಿವಸ ಆಗೈತಲ್ಲ, ಏನಾಗಿದೆ ಅಂತ ಹೋಗಿ ನೋಡ್ಕೊಂಬಾ. ಏನ್ರಿ ನೀವು ಉಣ್ಣ ಹೊತ್ತಕ್ಕೆ ಸರಿಯಾಗಿ ಮಗಿಗೆ ಹಂಗೆ ಬೈತಾ ಇದ್ದೀರಲ್ಲ. ಅವನು ಹೇಳ್ತಾವನಲ್ಲ ಈಗ ಸಕಾಲ ಅಂತ ಅದೇನೋ ಬಂದೈತೆ ಅಂತ. ಉಂಡಿದ್ದಾದ್ಮೇಕೆ ನೀವು ಅವನ ಜೊತೆಗೆ ಹೋಗಿ ಏನಾಗೈತೆ ಅಂತ ನೋಡ್ಕೊಂಬರ್ಬಾರ್ದಾ? ಈ ಉಣ್ಣು ಮಗ ನೀವು ಅಷ್ಟೆ, ಸಮಾಧಾನ ಊಟ ಮಾಡ್ರಿ. ನಮಸ್ಕಾರ ಸಾಹೇಬ್ರೆ. ನಮಸ್ತೆ. ಮಗಂದು ಜಾತಿ ಪ್ರಮಾಣ ಪತ್ರ ಏನಾಯ್ತು? ಏನಪ್ಪ ನಿಮ್ಮ ಹೆಸರು? ಮಹಂತೇಶ್. ನಿಮ್ಮ ಜಾತಿ ಪ್ರಮಾಣ ಪತ್ರ ರೆಡಿಯಾಗಿದೆ, ತಗೋ. ತುಂಬಾ ಉಪಕಾರ ಆಯ್ತು ಸಾಹೇಬ್ರೆ, ನನ್ನ ಮಗ ಕಾಲೇಜಿಗೆ ಸೇರೋಂಗಾದ. ಇದು ಸಕಾಲ ಸಮಯ,
ನೀವು ಕೇಳಿದ ಕೂಡಲೇ ನಾವು ಕೊಡಲೇಬೇಕು. ಬೆಸ್ಟ್ ಆಫ್ ಲಕ್. ಅಪ್ಪ ಅಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ. ಒಳ್ಳೇದು ಮಗ, ಹೋಗ್ಬ. ಹುಷಾರು ಮಗನೆ. ನಾವು ಸಕಾಲಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಏನಾಗ್ಬೇಕಾಗಿತ್ತು? ಆ ಜನನ ಪ್ರಮಾಣ ಪತ್ರ ತಂದಿದ್ದೀರಾ? ಜನನ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ಶಾಲೆಗೆ ಸೇರ್ಸ್ಕೊಳಕ್ಕಾಗೋದಿಲ್ಲ. ಹೋಗಿ ಜನನ ಪ್ರಮಾಣ ಪತ್ರ ತಗೊಂಡು ಬಾ. ಹೋಗಿ. ಇಲ್ಲಮ್ಮ, ಜನನ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ಶಾಲೆನಲ್ಲಿ ನಿನ್ನ ಮಗಳನ್ನ ಸೇರ್ಸ್ಕೊಳಕ್ಕಾಗೋದಿಲ್ಲ. ನೀನು ಹೊರಡಮ್ಮ. ಕಮಲಿ, ಏನಾಯ್ತೆ? ಏನಾದ್ರೂ ಕೆಟ್ಟ ಕೆಲಸ ಬಿತ್ತಾನೆ? ಇಲ್ಲ, ನನ್ನ ಮಗುಗೆ ಜನನ ಪ್ರಮಾಣ ಪತ್ರ ತಗೊಂಡೇ ತಗೊಳ್ತೀನಿ. ಜನನ ಪ್ರಮಾಣ ಪತ್ರ ತಗೊಂಡೇ ತಗೊಳ್ತೀನಿ. ನನ್ನ ಮಗಳನ್ನ ಶಾಲೆಗೆ ಸೇರಿಸ್ತೀನಿ ಅಂದ್ರೆ. ಕಮಲಿ, ಆಯ್ತು ಸೇರಿಸುವಂತೆ. ನೀವು ಮಲ್ಕೋ. ನಮಸ್ಕಾರ. ನನ್ನ ಮಗಳು ಜನನ ಪ್ರಮಾಣ ಪತ್ರ ಮಾಡಿಸ್ಬೇಕಿತ್ತು ಸರ್. ಆಸ್ಪತ್ರೆ ದಾಖಲಾತಿಗಳನ್ನು ತಗೊಂಬಂದಿದ್ದೀರಾ? ಹಾ, ತಗೊಂಡ್ ಬಂದಿದ್ದೀನಿ ಸರ್. ಕೊಡಿ ನೋಡಿಮ್ಮ, ನಮ್ಮ ರಿಜಿಸ್ಟ್ರಲ್ ಚೆಕ್ ಮಾಡ್ತೀವಿ. ದಾಖಲಾತಿ ಸರಿ ಇದ್ರೆ ಇನ್ನು 7 ದಿವಸದಲ್ಲಿ ಮಗುವಿನ ಜನನ ಪ್ರಮಾಣ ಪತ್ರ ರೆಡಿ ಇರುತ್ತೆ. ನೀವು ಬಂದು ತಗೊಂಡೋಗ್ಬೋದು. ತೋಳಿ ಸ್ವೀಕೃತಿ ಪತ್ರ ನೀವು ಮುಂದಿನ ಸಾರಿ ಬರುವಾಗ ಇದನ್ನು ತಗೊಂಡ್ಬರ್ಬೇಕು. ನಮಸ್ಕಾರ. ಏನಾಗ್ಬೇಕು ಹೇಳಿ? ನನ್ನ ಮಗಳು ಜನನ ಪ್ರಮಾಣ ಪತ್ರ ಆಯ್ತಾ ಬುದ್ಧರ? ಸ್ವೀಕೃತಿ ಪತ್ರ ತಂದಿದ್ದೀರಾ? ಹ್ಞೂ ಬುದ್ಧರ. ಕೊಡಿ, ನಿಮ್ಮ ಮಗು ಜನನ ಪ್ರಮಾಣ ಪತ್ರ ರೆಡಿ ಇದೆ. ತೋಳಿ ಸರಿಯಾದ ಸಮಯ ಕೊಟ್ರಿ ಬುದ್ಧರ. ನಿಮಗೆ ಸರಿಯಾಗಿ ಸಿಗೋ ಮಾಡಿದ್ದು ಸಕಾಲ ಅನ್ನೋ ಹೊಸ ಅಧಿನಿಯಮ. ಈ ಸರಿ ಅಕ್ಕಿನಲ್ಲಿ ಭತ್ತನೇ ಜಾಸ್ತಿ ಇದೆ, ನೋಡ್ ತರಬಾರ್ದಾಗೈತೇನೋ. ಅಂಗಡಿ ಅಕ್ಕಿ ಅಲ್ಲಮ್ಮ, ಹಂಗೆ ಇರುತ್ತೆ. ಶಂಕರ, ನಿಮ್ಮಪ್ಪ ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಕಣ. ಅವ್ರ ಆಸೆಯಂತೆ ಮನೇನೂ ಕಟ್ಟಿದ್ದಾಯ್ತು. ಈಗ ನೀರಿನ ಕನೆಕ್ಷನ್ ಒಂದು ಸಿಕ್ಬಿಟ್ರೆ ಬೇಗ ಗೃಹ ಪ್ರವೇಶ ಮಾಡ್ಬೋದು. ಈ ಬಾಡಿಗೆ ಮನೆಯಲ್ಲಿ ಇನ್ನೂ ಎಷ್ಟು ಜನ ಕಾಲ ಕಳೆಯೋದು, ಸಾಕಾಗಿ ಹೋಗಿದೆಯಪ್ಪ. ಹೌದು ಕಣೋ, ನೋಡ್ಕೊಂಡು ಬರ್ಬೇಕಾಗಿತ್ತು. ಆಯ್ತಮ್ಮ, ಈಗಲೇ ಹೋಗಿ ಬರ್ತೀನಿ. ಸರಿಯಪ್ಪ. ಬೇಗ ಬಂದ್ಬಿಡು. ನಿಮ್ಮನ್ನ ಎಲ್ಲೆಲ್ಲರಿ ಹುಡ್ಕೋದು? ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿ 15 ದಿನ ಆಯ್ತು. ನಾವೇನು ದುಡ್ಡು ಕೊಡಲ್ಲ ಅಂತ ಹೇಳಿದ್ವಾ? ಕನೆಕ್ಷನ್ ಯಾವಾಗ ಕೊಡಿಸ್ತೀರಾ? ಅದು ಸರ್, ಗೋರ್ಮೆಂಟಲ್ಲಿ ಸಿಸ್ಟಮ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಸರ್. ಏನು ಮಾಡೋದು, ನಮಗೆ ಕೆಲಸ ಇಲ್ದಂಗೆ ಆಗೋಗ್ಬಿಟ್ಟಿದೆ. ರೀ, ಅದೆಲ್ಲ ನನಗೆ ಗೊತ್ತಿಲ್ಲ. ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರ, ನನಗೆ ಕನೆಕ್ಷನ್ ಹಾಕ್ಸ್ಕೊಡಿ ಸರ್. ಒಂದು 15 ದಿವಸ ಟೈಮ್ ಕೊಡಿ ಸರ್. ಈಗ ಸಕಾಲ ಅಂತ ಹೊಸ ಸಿಸ್ಟಮ್ ಬಂದಿದೆ. ಯು ಡೋಂಟ್ ವೆರಿ ಸರ್. ನೋಡಿ, ಆದಷ್ಟು ಬೇಗನೆ ಮಾಡಿಸ್ಕೊಡ್ತೀನಿ ಸರ್ ನಾನು. ಏನು ಸಕಾಲ ಅಂತ ಹೊಸ ಯೋಜನೆ ಬಂದಿದೆಯಾ? ರೀ ಕೃಷ್ಣಪ್ಪ, ಹಾಗಾದರೆ ನಮ್ಮ ಪೇಪರ್ ವಾಪಸ್ ಕೊಡಿ, ನಾವೇ ಸಕಾಲದಲ್ಲಿ ಅಪ್ಲೈ ಮಾಡ್ತೀವಿ. ಈ ಸಕಾಲ ಬಂದು ನಮ್ಮಂಥವ್ರಿಗೆ ಕೆಲಸ ಇಲ್ಲದಂಗೆ ಆಗಬೇಕು. ತಗೊಳ್ಳಿ, ನನ್ನ ಕರ್ಮ. ಸರ್ ನಮಸ್ತೆ. ನಮಸ್ತೆ. ಈ ಅರ್ಜಿ ನಮ್ಮ ಹೊಸ ಮನೆಗೆ ನೀರಿನ ಕನೆಕ್ಷನ್ ಕೊಡೋದ್ರ ಬಗ್ಗೆ. ಆಯಿತು, ಆದಷ್ಟು ಬೇಗ ಈ ಅರ್ಜಿನ ಪರಿಶೀಲನೆ ಮಾಡಿ ನಿಮ್ಮ ಮನೆಗೆ ನೀರಿನ ಕನೆಕ್ಷನ್ ಕೊಡಿಸೋ ಜವಾಬ್ದಾರಿ ನಮ್ಮದು. ಮತ್ತೆ ನೀವು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ನಾವೇ ನಿಮಗೆ SMS ಮುಖಾಂತರ ವಿಷಯನ ತಿಳಿಸ್ತೀವಿ. ಹೌದಾ ಸರ್? ಹೌದು, ಯಾಕೆ ಅಂದರೆ ಇದು ಸಕಾಲ, ಹೇಳದ ಸಮಯಕ್ಕೆ ನಾವೆಂದೂ ತಪ್ಪಲ್ಲ.
ನಮಸ್ಕಾರ ಸರ್. ನಮಸ್ಕಾರ, ನಾನು ಬರ್ತೀನಿ. ಹಾಯ್ ಅಮ್ಮ. ಅಮ್ಮ ಏನು ಶಂಕರ, ನಮ್ಗೆ ನೀರಿನ ಕನೆಕ್ಷನ್ ಸಿಗ್ತಮ್ಮ? ಹೌದೇನೋ, ನೀರಿನ ಕನೆಕ್ಷನ್ ಸಿಕ್ಬಿಡ್ತಾ? ನಮ್ಗೆ ಸಕಾಲದಿಂದ ಎಸ್ ಎಂ ಎಸ್ ಬಂದಿದೆ. ನಮ್ಮ ಕಾಲ ಎಲ್ಲ ಹೋಯ್ತಪ್ಪ, ಈಗೇನಿದ್ರು ಸಕಾಲ ನಿಮ್ಮ ಕಾಲ. ಒಳ್ಳೆ ದಿನ ಬರುತ್ತೆ ಅಂತ ಕನ್ಸಲ್ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಾವು ಹೊಲದಲ್ಲಿ ದುಡಿದ ಕೂಲಿ ಹಣ ಹಿಂಗೆ ನೇರ ನಮ್ಮ ಅಕೌಂಟ್ ಬೀಳುತ್ತೆ, ಅದನ್ನ ಯಾವಾಗ ಬೇಕಾದ್ರೂ ಬಿಡಿಸ್ಕೋಬಹುದು ಅಂತ ಕನ್ಸ್ ಮನಸ್ಸಲ್ಲೂ ಕಂಡಿರ್ಲಿಲ್ಲ. ಇದು ಸರ್ಕಾರ ನಮಗ್ ತಂದಿರೋ ಸುಧಾರಣೆ ಸಕಾಲ. ನಾವು ದುಡ್ದಿದ್ ಪೂರ್ತಿ ಹಣ ನಮ್ ಕೈಗೆ ಸಿಗ್ತಾ ಇದೆ. ಮುಂಚೆ ದಲ್ಲಾಳಿಗಳು ಅರ್ಧಕ್ಕರ್ಧ ತಿಂದಾಕ್ಬಿಡ್ತಾ ಇದ್ರು. ಉಣ್ಣಕ್ಕಾದ್ರೆ ಉಡಾಕ್ ಆಗ್ತಿರ್ಲಿಲ್ಲ, ಉಡಾಕಾದ್ರೆ ಉಣ್ಣಕ್ ಆಗ್ತಿರ್ಲಿಲ್ಲ. ಈಗ ದಲ್ಲಾಳಿಗಳೆಲ್ಲ ಬಾಲ ಸುಟ್ ನಾಯಿಗಳ ತರ ಒದ್ದಾಡ್ತಾವ್ರೆ. This is Sakala's success. Now, all government offices are geared to meet the needs of citizens. No more delays and always on time. For every application submitted, a 15-digit acknowledgement number receipt is a must. No more bribes. No exploitation by middlemen. To make Sakala more effective, transparent and to reach people easily, help desks are provided at DC and Taluka offices. Every month, review meetings are held to rectify any delays or shortcomings by taking into confidence respective departments. Regular guidance is given to make Sakala more people friendly. Services like birth certificate, driving license, duplicate marks card, recounting of marks card, caste certificate, police FIR copy to the complainants, ration card copy, death certificate, registration certificate, all of them come under Sakala. With a total of 265 different services under 30 departments, and they are dealt with in a maximum of 30 days. Before availing the Sakala services, you can call Sakala Call Center at 080-4455-4455 and get all details about procedures, documents, fees, etc. You can also visit our website www.sakala.kar.nic.in or contact respective taluk office or district help desk counter to collect any information or submit any grievance. Complete information is displayed at the entrance at all government offices, with the services offered, designated officer, number of working days required for designated officer, competent officer, and appellate authority in the event of any delay. Just register your complaint or appeal, with or without your acknowledgement number, at 080-4455-4455. If the designated officer fails to deliver the service within the stipulated time, you will be given a compensation between 20 rupees to a maximum of 500 rupees a day in cash by the competent officer. This amount will be deducted from the employee's salary within 30 days. If the competent officer fails to deliver, appellate authority is bound to deliver in accordance with the Act. Sakala email, sakala@nic.in. The status of the application will be sent by SMS if you register your mobile number. Smartphone users can go to www.mobile.karnataka.gov.in. For users of Tata Docomo, BSNL and Idea subscribers, dial *505*807# for more information. The success of Sakala
is reflected by 4 times faster delivery of services in 98% cases. People are actively participating. Their grievance reporting helps us to include more services under SAKALA. This administrative reform will go a long way to help reduce corruption and red tape and improve quality of governance. Over 3,89,52,000 applications have been received as of now, out of which 3,82,12,229 applications have been disposed of successfully. Come, exercise your rights. The government is truly of the people, for the people, and by the people.